ಬರವಾ ಈ ಸಮಾವೇಶಗಳನ್ನ ಮಾಡಬೇಕಾಗುತ್ತೆ. ಇನ್ನೊಂದು ಸಾರಿ ಎಲ್ಲ ಕಾರ್ಯಕರ್ತರನ್ನ ಕರೆಸ್ಬಿಟ್ಟು ಮಾತನಾಡಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಸಮಾವೇಶ ಮಾಡೋದು ತುಂಬಾ ಅಗತ್ಯ ಇದೆ ಇಲ್ಲಿ. ಆಮೇಲೆ ನಮಸ್ಕಾರ ಬುದ್ಧಿ. ಗಂಗಣ್ಣ, ಎಲ್ಲೋ ಕಾಣ್ಲೇ ಇಲ್ವಲ್ಲೋ, ಬಹಳ ಅಪರೂಪ ಅದೆಯಲ್ಲೋ. ನಿಮ್ದಾವ ಒಂದು ಮುಖ್ಯವಾದ ಇಸಿಯ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನೇನೋ ಯಾರಿದು ಹೆಣ್ಮಗಳು ಎಲ್ಲ ನೋಡ್ದಂಗಿದೆಯಲ್ಲ, ಅದನ್ನ ಹೇಳವ ಅಂತ ಬಂದೆ. ಹೌದೇನೋ, ಒಂದ್ ನಿಮಿಷ ನಮ್ಮೂರ್ನೋ ಒಂದ್ ಸ್ವಲ್ಪ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಇರ್ರಿ ಬಾ. ಏನೋ ಸಮಾಚಾರ ಬುದ್ಧಿ? ಅದು ಬಾ ಗಂಗಣ್ಣ, ಹೇಳೋ ಈಗ. ಅದೇನೋ ಮಾತಾಡ್ಬೇಕು ಅಂತಿದ್ಯಲ್ಲ, ಏನು ಬುದ್ಧಿ? ನಮ್ ಈಶ್ವರಿ ದಿಕ್ಕಿಲ್ಲಿ ತಬ್ಲಿ ಆಗ್ಬಿಟ್ಟವಳೆ, ಅವಳು ಬದುಕಿಗೆ ನೀವೇ ಒಂದು ದಾರಿ ತೋರಿಸ್ಬೇಕು ಬುದ್ಧಿ. ಅಷ್ಟೇನಾ, ಅನಾಥರಿಗೆ ರಕ್ಷಣೆ ಕೊಡೋದೇ ನನ್ನ ಕೆಲಸ. ಕಳಿಸು. ಈಶ್ವರಿ, ನಾನು ಅವ್ರಿಗೆಲ್ಲ ಹೇಳಿದ್ದೀನಿ, ಅವರು ನಿಂತಾವ್ ಮಾತಾಡ್ಬೇಕಂತೆ. ಹೋಗವಾ? ಹೋಗವಾ? ಧೈರ್ಯವಾಗಿ ಹೋಗು, ಆಸಿವಾ ನಿಂಗೆ ಒಳ್ಳೇದ್ ಮಾಡ್ತಾನೆ. ನೋಡಿ, ಸಾಹೇಬ್ರು ನಿಮ್ಮ ಹತ್ರ ನಾಳೆ ಮಾತಾಡ್ತಾರಂತೆ, ಬನ್ನಿ ಹೋಗವ. ಆಗ್ಬೋದಾ? ಬರ್ತೀವಿ, ಬನ್ನಿ ಬನ್ನಿ ಹೋಗೋಣ, ಬನ್ನಿ ಹೋಗೋಣ, ನಡೀರಿ ಬನ್ನಿ ಹೋಗೋಣ. ಬಾ ಬಾ ಈಶ್ವರಿ. ಗಂಗಣ್ಣ ಎಲ್ಲ ಹೇಳ್ದ, ನನಗೆ ತುಂಬಾ ಮನಸ್ಸಿಗೆ ನೋವಾಯ್ತು. ನಿಮ್ಮಪ್ಪ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ನನ್ನ ಚಿಕ್ಕ ವಯಸ್ಸಿನಿಂದ. ಅವರು ನಿಮ್ಮ ತಾಯಿ ಜೊತೆ ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತು, ಮಾಡ್ಕೋಬಾರ್ದಾಗಿತ್ತು ಅಂತ ನಾವ್ ಹೇಳ್ತೀವಿ. ಆದ್ರೆ ಅವ್ರ ಮನಸ್ಥಿತಿ ಹೇಗಿತ್ತು ಏನೋ ಯಾರಿಗ್ ಗೊತ್ತು? ಎಲ್ಲ ವಿಧಿ ಬರಹ ಆ ಶ್ರೀರಾಮಚಂದ್ರನಿಗೆ ಬಿಡ್ಲಿವಂತೆ ವಿಧಿ. ಇನ್ನ ನನ್ನ ನಿನ್ನ ಲೆಕ್ಕ ಏನು? ಆದರೂ ಒಂಟಿಯಾಗಿ ಹೀಗೆ ತಬ್ಬಲಿಯಾಗಿ ನಿನ್ನ ಬಿಟ್ಟೋಗ್ಬಾರ್ದಾಗಿತ್ತು ಈಶ್ವರಿ. ಜನರ ಅಪವಾದ ಯಾರನ್ನ ಬಿಟ್ಟಿದೆ ಹೇಳು? ನಿನಗೀಗಾಗುತ್ತೆ ಅಂತ ನನಗೆ ಗೊತ್ತಾಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ನಾನು ಬಿಡ್ತಿರ್ಲಿಲ್ಲ. ಆಗಿದ್ದಾಗೋಯ್ತು, ಏನ್ ಮಾಡ್ಲಿಕ್ಕಾಗತ್ತೆ? ನಾಳೆ ಬಗ್ಗೆ ಯೋಚನೆ ಮಾಡಬೇಕು. ಈಶ್ವರಿ, ನೀನು ಆತ್ಮಹತ್ಯೆ ಮಾಡ್ಕೊಳ್ಳಕ್ ಪ್ರಯತ್ನ ಪಟ್ಟಂತೆ? ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಏನಾದ್ರೂ ಸಾಧನೆ ಮಾಡ್ಲಿಕ್ಕಾಗುತ್ತೇನೋ? ಇಲ್ಲ, ಅವಮಾನ ಮಾಡಿದ ಸಮಾಜದ ಎದುರಿಗೆ ಧೈರ್ಯದಿಂದ ತಲೆ ಎತ್ತಿ ನಿಂತ್ಕೋಬೇಕು. ಅದು ಛಲ ಅಂದ್ರೆ ಅದು.